ಎಲ್ಲರೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಇದ್ದೀವಿ ಜೆ ಪಿ ನಗರದ ಪಕ್ಕದಲ್ಲೇ ಇರುವಂತಹ ರೈಲ್ವೆ ಲೇಔಟ್ ಅಲ್ಲಿ. ನೀವು ನೋಡ್ತಿರುವ ಈ ಮನೆಯ ಡೈಮೆನ್ಷನ್ ಬಂದು 30-50 ಇತ್ತು. ಹಾಗೆ ಈ ಮನೆ ಫೇಸಿಂಗ್ ಅಂತ ತಗೊಂಡ್ರೆ ಸೌತ್ ಅಲ್ಲಿ ಈಸ್ಟ್ ಫೇಸಿಂಗ್, ಅಂದ್ರೆ ಸೌತ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಬರ್ತಿದ್ದೀರಲ್ಲ, ಹೀಗೆ MS ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಹಾಗೂ ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಕಾರ್ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. ಹಾಗೂ ಔಟ್ ಸೈಡ್ ಸಹ ನೀವು ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು. ಅಂಡ್ ನಿಮ್ಗೆ ಸೇಫ್ಟಿ ಗ್ರಿಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಯುಟಿಲಿಟಿ ಸ್ಪೇಸ್ಗೆ ನಿಮ್ಗೆ ಗೇಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ. ಸೊ ಮನೆ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಬಹುದು ಮನೆಯ ಮೇನ್ ಡೋರ್ ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡಿದ್ದಾರೆ. ನೋಡೋದು ಫಿನಿಶಿಂಗ್, ಬ್ಯೂಟಿಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಬಂದ್ರೆ ನಿಮ್ಮ ಬ್ಯೂಟಿಫುಲ್ ಆದಂತ ಲಿವಿಂಗ್ ಏರಿಯಾ ನೋಡಬಹುದು ನೀವು. ಸೊ ಮೇಲ್ಗಡೆ POP ವರ್ಕ್ ಕೂಡ ಮಾಡಿದ್ದಾರೆ, ಫ್ಯಾನ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಂಗೆ ಬಂದು ಇಲ್ಲಿ ನೀಮ್ ಪ್ಲೇ ವುಡ್ ಯೂಸ್ ಮಾಡಿ ಬ್ಯೂಟಿಫುಲ್ ಆದಂತ TV ಯೂನಿಟ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೂಡ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಈ ಮನೆಯ ವಿಂಡೋಸ್ ಎಲ್ಲ ಬಂದು ನೀಮ್ ವುಡ್ ಇಂದ ಮಾಡಿರುವಂಥದ್ದು ನೋಡ್ಬೋದು ನೀವು. ಇದು ಈ ಮನೆಯ ದೇವರ ಮನೆ. ಇದು ಫುಲ್ ಟೀಕಲ್ಲಿ ಕಂಪ್ಲೀಟ್ ಮಾಡಿರುವಂಥದ್ದು. ಹಾಗೂ ಡಿಸೈನ್ ಸಹ ತುಂಬಾ ಚೆನ್ನಾಗಿದೆ. ಇಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಹಾಗೂ ಲೈಟಿಂಗ್ ಸಹ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಇದು ನಿಮ್ಮ ಡೈನಿಂಗ್ ಏರಿಯಾ. ಅಂಡ್ ಫ್ರಿಡ್ಜ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಮ ಮಾಡ್ಯುಲರ್ ಕಿಚನ್. ಚಿಮಿನಿ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಮೊದಲನೇ ಬೆಡ್ರೂಮ್ ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ಆಯಿತು. ಮನೆಯ ಬೆಡ್ರೂಮ್ ನೋಡ್ಬೋದು, ಟೀ ಕುಡಲ್ಲೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಯೂರೋಪ್ ಬ್ರ್ಯಾಂಡು. ಸ್ವಿಚಸ್ ಎಲ್ಲ ಬಂದು GM ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ನೀವು ಈ ಮನೆಯ ಮಾಸ್ಟರ್ ಬೆಡ್ರೂಮ್ನ ವಾಶ್ರೂಮ್ ನೋಡ್ಬೋದು. ಫಿಟ್ಟಿಂಗ್ಸ್ ಎಲ್ಲ ಬಂದು ಆಶೀರ್ವಾದ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಹಾಗೆ ಮನೆಗೆ ಒಂದು ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಮೇಲ್ಗಡೆ ಅಷ್ಟೇ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ಗೆ ಫ್ಯಾನ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಒಂದು AC ಪಾಯಿಂಟ್ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಈ ಮನೆ ಎರಡನೇ ಬೆಡ್ರೂಮ್ ನೋಡೋಣ ಹೇಗಿದೆ ಅಂತ. ಆ್ಯಸ್ ಯೂಶ್ವಲ್ ಅಲ್ಲೇನು ನೋಡಿದ್ರೆ ಅದೇ ಥರ ಟೀ ಕುಡ್ಡು ಪ್ಲಾಸ್ಟಿಕ್ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಯುರೋಪಾದು. ಆಮೇಲೆ ಇಲ್ಲೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ ಕಬೋರ್ಡು. ಏನಕ್ಕೇನೆಂದರೆ ದೇವ್ರ ಮನೆಗೂ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಅದಕ್ಕೂ ಅಟ್ಯಾಚ್ ಆಗ್ಬಾರ್ದಂತ ಸಪ್ರೇಟಾಗಿ ಒಂದು ಕಬೋರ್ಡ್ ಮಾಡಿದ್ದಾರೆ. ಅಂದರೆ ಗ್ಯಾಪ್ ಇದೆ, ಆ ಗ್ಯಾಪನ್ನು ವೇಸ್ಟ್ ಮಾಡ್ಬಾರ್ದು ಅಂತ ಕಬೋರ್ಡ್ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಮೇಲ್ಗಡೆ AC ಪಾಯಿಂಟು, ಫ್ಯಾನು, ಆಮೇಲೆ ಎಲ್ಲ ರೂಮ್ಗೂ POP ಮಾಡಿದ್ದಾರೆ. ಆವಾಗ ಹೇಳಿದಾಗೆ ಕಬೋರ್ಡ್ಸು, ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಆಮೇಲೆ ಬಾತ್ರೂಮಲ್ಲಿ ಅಷ್ಟೇ ಸೇಮ್ ಆಶೀರ್ವಾದ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲ, ಶವರ್ದು. ಆಮೇಲೆ ಮೇಲ್ಗಡೆ ಒಂದು ಗೀಸರ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಮನೆಯ ಕಂಪ್ಲೀಟ್ ಪೇಂಟಿಂಗ್ ನಿಮಗೆ ಏಷ್ಯನ್ ಪೇಂಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೂ ಇದು ಜನರಲ್ ವಾಶ್ರೂಮ್, ಆಶೀರ್ವಾದ್ ಫಿಟ್ಟಿಂಗ್ಸ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇದು ಮನೆಯ ಮೂರನೇ ರೂಮ್. ಇಲ್ಲೂ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಹಾಗೂ ಡ್ರೆಸ್ಸಿಂಗ್ ಟೇಬಲ್. ಅಂಡ್ ಇದು ಯುಟಿಲಿಟಿ ಸ್ಪೇಸ್. ಹಾಗೂ ಇಲ್ಲಿ ಜನರಲ್ ಬಾತ್ರೂಮ್ ಸಹ ಇದೆ. ಅಂಡ್ ಸೇಫ್ಟಿ ಗ್ರಿಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೇ ನಿಮಗೆ ಸಂಪ್ ಇದೆ, 8000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್. ಹಾಗೂ ಇಲ್ಲೇ ಮೋಟರ್ ಸಹ ಇದೆ. ನಾವಿವಾಗಿದ್ದೀವಿ ಈ ಮನೆಯ ಟೆರೆಸ್ ಮೇಲೆ. ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಈ ಮನೆಗೆ 11 ಪಿಲ್ಲರ್ಸ್ ಕೊಟ್ಟಿದ್ದಾರೆ. ಹಾಗೆ ಇಟ್ಟಿಗೆ ಬಂದು ರೆಡ್ ಬ್ರಿಕ್ಸ್, ACC ಸಿಮೆಂಟ್ ವೈರ್ಸ್ ಎಲ್ಲ V-guard ವೈರ್ಸ್. ಹಾಗೆ ನೀವು ನೋಡ್ಬೋದು ಮೇಲ್ಗಡೆ 500 ಲೀಟರ್ ಕೆಪಾಸಿಟಿ ಇರುವ ಟ್ಯಾಂಕ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟು, ಹಾಗೆ ಬಟ್ಟೆ ಹೋಗಿ ಕಲ್ಲು ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಬಟ್ಟೆ ಒಣಗಿಸಲಿಕ್ಕೆ ಗ್ರಿಲ್ಲು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಮಳೆ ಬಂದರೆ ನೀರು ನಿಲ್ಲದಾಗಿರಲಿಕ್ಕೆ ಟ್ಯಾಂಕ್ ಪ್ರೂಫ್ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ, ಈ ಮನೆ ನಿಮ್ದಾಗಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ಹೌದಲ್ಲ ಸರ್? ಎಸ್ ಮೇಡಮ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್. ಧನ್ಯವಾದ.